ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೃಜನಶೀಲತೆಗೆ ಹೆಸರುವಾಸಿಯಾದ ಮೀನರಾಶಿಯವರ ಗುಣ ಸ್ವಭಾವ ಹೇಗಿದೆ ಗೊತ್ತಾ? ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಅಂದರೆ 12ನೇ ರಾಶಿಯೇ ಮೀನರಾಶಿ. ಉಳಿದ 11 ರಾಶಿಗಳಿಗಿಂತ ಭಿನ್ನವಾದ ವ್ಯಕ್ತಿತ್ವ ಇವರದ್ದು. ಕನಸು ಹಾಗೂ ಪ್ರಣಯದ ಸಂಕೇತವಾದ ಈ ರಾಶಿಯವರು ತಮ್ಮ ಸೃಜನಶೀಲತೆಗೆ ಹೆಸರುವಾಸಿ. ಅನೇಕರು ಉದಾರತೆ ಹಾಗೂ ಸಹಾನುಭೂತಿಯುಳ್ಳವರು. ಮೀನರಾಶಿಯವರು ನಿಸ್ವಾರ್ಥಿಗಳು, ಆದರೆ ಇತರರಿಗೆ ಇವರು ನಿಷ್ಠುರರಾಗಿ ಕಾಣಬಹುದು. ಇವರ ವ್ಯಕ್ತಿತ್ವ, ಒಳ್ಳೆಯ ಗುಣಗಳು ಹಾಗೂ ಕೆಟ್ಟ ಗುಣಗಳ ಕುರಿತಾದ ಮಾಹಿತಿ ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೃಜನಶೀಲತೆಗೆ ಹೆಸರುವಾಸಿಯಾದ ಮೀನರಾಶಿಯವರ ಗುಣ ಸ್ವಭಾವ ಹೇಗಿದೆ ಗೊತ್ತಾ? ಮೀನರಾಶಿಯವರ ವ್ಯಕ್ತಿತ್ವ, ಮೊದಲೇ ತಿಳಿಸಿದಂತೆ ಮೀನರಾಶಿಯವರು ದಯೆ, ಪ್ರೀತಿ, ಪ್ರಾಮಾಣಿಕತೆ ಹಾಗೂ ಸಹಾನುಭೂತಿಯುಳ್ಳವರು. ವಿನಯಶೀಲರು, ಸಹಾಯ ಮಾಡುವ ಗುಣದವರು ಹಾಗೂ ಮಾನವೀಯತೆಯುಳ್ಳವರಾಗಿದ್ದಾರೆ. ಸರಳ ಮತ್ತು ಶಾಂತ ಸ್ವಭಾವರಾದ ಇವರು ತಮ್ಮ ಸುತ್ತಮುತ್ತಲೂ ಸುರಕ್ಷತೆ ಹಾಗೂ ಸ್ನೇಹಶೀಲತೆಯ ಭಾವನೆಯನ್ನು ಹೊಂದಲು ಹಾಗೂ ಬೆಳೆಸಲು ಬಯಸುತ್ತಾರೆ. ಮೀನರಾಶಿಯು ದ್ವಂದ್ವ ಚಿಹ್ನೆಯಾಗಿರುವುದರಿಂದ ಇತರರಿಗೆ ಮಾತ್ರವಲ್ಲದೆ ಅವರಿಗೂ ತಮ್ಮ ನಿಲುವುಗಳು ಒಗಟಾಗಿರುತ್ತದೆ. ಕೆಲವೊಮ್ಮೆ ಇವರು ಹೆಚ್ಚು ಆತಂಕಕ್ಕೊಳಗಾಗುತ್ತಾರೆ ಮತ್ತು ನಿರಾಶರಾಗುತ್ತಾರೆ. ಜೀವನದಲ್ಲಿ ಕೆಲವೊಮ್ಮೆ ಇಚ್ಛಾಶಕ್ತಿಯ ಕೊರತೆಯನ್ನು ಎದುರಿಸುತ್ತಾರೆ. ವಿಭಿನ್ನ ಮನೋಸ್ಥಿತಿಗಳಲ್ಲಿ ಉದಾರವಾದ ಇತರರ ಭರವಸೆಗಳ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡಿರ್ತಾರೆ. ಇವರು ಅತೀಂದ್ರಿಯ ಶಕ್ತಿ ಹಾಗೂ ವಿಜ್ಞಾನದ ಬಗ್ಗೆ ವಿಶೇಷ ಕುತೂಹಲವನ್ನು ಹೊಂದಿರುತ್ತಾರೆ. ಮೀನರಾಶಿಯವರ ಸ್ವಭಾವ, ಎರಡು ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಸಂಕೇತವಿರುವ ಈ ರಾಶಿಯವರು ಉಭಯ ಸ್ವಭಾವದವರು. ಕೆಲವೊಮ್ಮೆ ಇವರು ಅಪಾಯಕಾರಿಯಂತೆ ವರ್ತಿಸಬಹುದು, ಕೆಲವೊಮ್ಮೆ ಮೃದು ಸ್ವಭಾವದವರಂತೆ ಕಾಣುತ್ತಾರೆ. ಇವರು ಉತ್ತಮ ಪ್ರತಿಭಾವಂತರು ಹಾಗೂ ವಿವಿಧ ಪರಿಸರಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರು ಇತರರಿಗೂ ತಮ್ಮ ಜ್ಞಾನವನ್ನು ಕಲಿಸಿಕೊಡುತ್ತಾರೆ, ಇತರರ ಇಚ್ಛೆಗಳಿಗೂ ಅವಕಾಶ ನೀಡುತ್ತಾರೆ. ಇವರೊಳಗಿನ ಆಳವಾದ ಸಾಮರ್ಥ್ಯವು ಬಹಳ ಸ್ವತಂತ್ರವಾಗಿರುತ್ತದೆ. ಇವರ ಮುಖ್ಯ ಲಕ್ಷಣವೆಂದರೆ ಕನಸುಗಾರರು. ತಮ್ಮ ಕಲ್ಪನಾ ಲೋಕದಲ್ಲಿ ಜೀವಿಸಲು ಇಷ್ಟಪಡುತ್ತಾರೆ. ವಾಸ್ತವತೆಗೆ ಇದು ಕೆಲವೊಮ್ಮೆ ದೂರವಿರಬಹುದು. ಇವರು ಬಹಳ ಆಕರ್ಷಕ ಸ್ವಭಾವದವರು. ಜನರು ಇವರ ನಕಾರಾತ್ಮಕ ಸ್ವಭಾವಗಳನ್ನು ಬದಿಗೊತ್ತಿ ಸಕಾರಾತ್ಮಕ ಸ್ವಭಾವವನ್ನು ಇಷ್ಟಪಡುತ್ತಾರೆ. ಇವರು ತುಂಬ ರೊಮ್ಯಾಂಟಿಕ್ ಸ್ವಭಾವದವರು. ವಿವಾದಗಳನ್ನು ತಪ್ಪಿಸಿ ವಾಸ್ತವದ ಕಹಿ ಸತ್ಯಗಳನ್ನು ಎದುರಿಸುವಾಗ ಖಿನ್ನರಾಗುತ್ತಾರೆ, ಹೀಗೆಯೇ ದುರ್ಬಲರಾಗುತ್ತಾರೆ. ಪ್ರೀತಿ ಮತ್ತು ಸ್ನೇಹ ಸಂಬಂಧಗಳಲ್ಲಿ ಮೀನರಾಶಿಯವರು. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಮೀನರಾಶಿಯವರು ಸಂಬಂಧದಲ್ಲಿ ಆಳವಾಗಿರುತ್ತಾರೆ. ಈ ವ್ಯಕ್ತಿಗಳು ಪ್ರೀತಿಯಲ್ಲಿ ಮೃದು ಹಾಗೂ ದೊಡ್ಡ ಹೃದಯವನ್ನು ಹೊಂದಿದ್ದಾರೆ. ಇವರು ಭಾವೋದ್ರಿಕ್ತ ಪ್ರೇಮಿಗಳು, ಮಾನಸಿಕವಾಗಿ ಸಂಪರ್ಕ ಹೊಂದಿರುತ್ತಾರೆ. ತಮ್ಮ ಸಂಗಾತಿ ನಿಷ್ಠಾವಂತರಾಗಿರುತ್ತಾರೆ ಹಾಗೂ ಅವರನ್ನು ಪ್ರೀತಿಸುತ್ತಾರೆ ಕೂಡ. ಪ್ರೀತಿಯಲ್ಲಿ ಕೆಲವೊಂದು ಗೀಳುಗಳನ್ನು ಹೊಂದಿದ್ದಾರೆ. ಸಂಗಾತಿಗೆ ಉಡುಗೊರೆಗಳನ್ನು ನೀಡಲು ಇಷ್ಟಪಡುತ್ತಾರೆ ಹಾಗೂ ತಮ್ಮ ಬಾಳ ಸಂಗಾತಿಯನ್ನು ರಾಜಕುಮಾರನಂತೆ ಅಥವಾ ರಾಜಕುಮಾರಿಯಂತೆ ನೋಡಿಕೊಳ್ತಾರೆ. ಸ್ನೇಹಿತರಾಗಿ ತಮ್ಮ ಸ್ನೇಹಿತರ ಬಗ್ಗೆ ಕಾಳಜಿ ಹಾಗೂ ಪ್ರೀತಿಯನ್ನು ಹೊಂದಿರುತ್ತಾರೆ. ಅಗತ್ಯವಿದ್ದಾಗ ಸ್ನೇಹಿತರಿಗೆ ಬೆನ್ನೆಲುಬಾಗಿ ಇರುತ್ತಾರೆ. ಇವರು ಬೆಂಬಲದ ಆಧಾರ ಸ್ತಂಭ. ನಿಜವಾದ ಸ್ನೇಹವಾದಲ್ಲಿ ಅದು ಜೀವಿತಾವಧಿಯವರೆಗೂ ಶಾಶ್ವತವಾಗಿರುತ್ತದೆ. ಆರೋಗ್ಯ, ಮೀನರಾಶಿಯವರು ಅತ್ಯಂತ ಸೂಕ್ಷ್ಮವಾದ ಭೌತಿಕ ರಚನೆಯನ್ನು ಹೊಂದಿದ್ದಾರೆ. ಇವರ ಪಾದಗಳು, ಉಸಿರಾಟ ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆಯ ಸಮಸ್ಯೆಯೂ ಕಾಡಬಹುದು. ಇದಲ್ಲದೆ ಇವರು ಬಹಳ ಸೂಕ್ಷ್ಮದವರು, ಸುಲಭವಾಗಿ ಜಂಕ್ ಫುಡ್ನತ್ತ ವಾಲುತ್ತಾರೆ. ಹೀಗಾಗಿ ಇದು ಅಧಿಕ ತೂಕಕ್ಕೂ ಕಾರಣವಾಗಬಹುದು ಮತ್ತು ವ್ಯಸನಗಳಿಗೆ ಕಾರಣವಾಗಬಹುದು. ಸಣ್ಣ ಕಾಲೋಚಿತ ಬದಲಾವಣೆಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಕಾಲುಗಳಲ್ಲಿ ಸಂಧಿವಾತ ಅಥವಾ ರಕ್ತ ಪರಿಚಲನೆಯ ಸಮಸ್ಯೆ ಇರಬಹುದು. ವೃತ್ತಿ ಜೀವನ, ಮೀನರಾಶಿಯವರು ತಮ್ಮ ಕನಸನ್ನು ನನಸಾಗಿಸುವ ವೃತ್ತಿ ಜೀವನಕ್ಕೆ ಕಾಲಿಡಲು ಬಯಸುತ್ತಾರೆ. ಇವರು ಅಸಾಧಾರಣ ಸೂಕ್ಷ್ಮ ಮತ್ತು ಸೃಜನಶೀಲ ಜೀವಿಗಳು. ಈ ಕಾಲ್ಪನಿಕ ಜೀವಿಗಳು ಹೇಗೆ ಬದುಕಬೇಕೆಂಬ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ. ಅದರಂತೆ ತಮ್ಮ ಕನಸನ್ನು ಈಡೇರಿಸಲು ಪ್ರಯತ್ನಿಸುತ್ತಾರೆ. ಆರಂಭದಲ್ಲಿ ಹಣದ ಲಾಭವನ್ನು ಗಳಿಸುವಂತಹ ಉದ್ಯೋಗವನ್ನು ಬಯಸುತ್ತಾರೆ. ಕೆಲಸದಲ್ಲಿ ಸಾಧನೆಯ ಮಾಡಿದಾಗ ತೃಪ್ತಿಯನ್ನು ಪಡುತ್ತಾರೆ. ಇವರು ದತ್ತಿ ಕೆಲಸ ಮತ್ತು ಸಮಾಜ ಸೇವಾ ಚಟುವಟಿಕೆಗಳತ್ತ ಒಲವು ತೋರುತ್ತಾರೆ. ಸಾಮಾನ್ಯವಾಗಿ ಇವರಿಗೆ ಸರಿಹೊಂದುವ ವೃತ್ತಿ ಎಂದರೆ
ಮನರಂಜನೆ ಮತ್ತು ಮಾಧ್ಯಮ ಉದ್ಯಮ ಸೃಜನಶೀಲತೆ ಕ್ಷೇತ್ರಗಳಾದ ಬರವಣಿಗೆ ಮತ್ತು ಕವನ, ಒಳಾಂಗಣ ವಿನ್ಯಾಸ, ವಾಸ್ತುಶಿಲ್ಪ ಇತ್ಯಾದಿಗಳು ಇವರಿಗೆ ಸೂಕ್ತವಾಗಿವೆ. ಮೀನರಾಶಿಯವರ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಗುಣಲಕ್ಷಣಗಳು. ಮೀನರಾಶಿಯವರು ಉದಾರತೆಯುಳ್ಳವರು ಹಾಗೂ ಭಾವುಕರು, ಎಲ್ಲರಿಗೂ ನಿಜವಾದ ಸ್ನೇಹಿತರಾಗಿರುವುದರಿಂದ ಇವರು ಸಾಮಾಜಿಕ ವಲಯದಲ್ಲಿ ಜನಪ್ರಿಯರಾಗಿರುತ್ತಾರೆ. ಮಾನವ ಸಂಬಂಧಗಳನ್ನು ಹೆಚ್ಚು ಗೌರವಿಸುತ್ತಾರೆ. ಇವರು ಪ್ರೀತಿಸುವ ಸಂಗಾತಿಯನ್ನು ಎಲ್ಲರಿಗಿಂತ ಹೆಚ್ಚಾಗಿ ಮೇಲಿಡುತ್ತಾರೆ. ಸ್ಫೂರ್ತಿದಾಯಕ, ಆತಿಥ್ಯ, ಶಾಂತಿಪ್ರಿಯ, ಅರ್ಥಗರ್ಭಿತ, ಕ್ರಮಬದ್ಧ, ಸಹಾನುಭೂತಿ, ದಯೆ, ಸೃಜನಶೀಲ, ಕಾಲ್ಪನಿಕ ಹಾಗೂ ಸೂಕ್ಷ್ಮತೆ ಇವರ ಸಕಾರಾತ್ಮಕ ಸ್ವಭಾವಗಳಾದರೆ, ನಿರಾಶಾವಾದ, ಆಲಸ್ಯ, ಅಸಡ್ಡೆ, ನಿರ್ಣಯಿಸಲಾಗದ ಗುಣ, ಅಧೀನ, ಅಂಜುಬುರುಕ, ಅತಿ ಸೂಕ್ಷ್ಮ, ಮೂಡಿ ಹಾಗೂ ನಕಾರಾತ್ಮಕತೆ ಇವರ ಕೆಟ್ಟ ಸ್ವಭಾವಗಳು. ಮೀನರಾಶಿಯ ಪ್ರಾಥಮಿಕ ವಿಷಯಗಳಿವು. ಮೀನರಾಶಿಯ ಅಂಶ ನೀರು. ಆಳುವ ಗ್ರಹ ಗುರು ನೆಪ್ಚೂನ್. ಬಣ್ಣ ನೀಲಿ, ನೇರಳೆ, ಕಡು ನೇರಳೆ, ಸಮುದ್ರ ಹಸಿರು. ಗುಣ ರೂಪಾಂತರಿ. ದಿನ ಗುರುವಾರ. ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿಚಕ್ರಗಳು ಕನ್ಯಾ ರಾಶಿ ಮತ್ತು ವೃಷಭ ರಾಶಿ. ಅದೃಷ್ಟ ಸಂಖ್ಯೆ 3, 9, 12, 15, 18, 24. ಮೀನರಾಶಿಯ ದಿನಾಂಕ 19 ಫೆಬ್ರವರಿ ರಿಂದ ಮಾರ್ಚ್ 20. ಮೀನರಾಶಿಯವರೊಂದಿಗೆ ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿಚಕ್ರಗಳು ವೃಶ್ಚಿಕ. ಈ ಎರಡು ರಾಶಿಗಳು ಸಾಮಾನ್ಯವಾಗಿ ಆಳವಾದ ಭಾವನೆಗಳನ್ನು ಹೊಂದಿರುತ್ತದೆ. ವೃಶ್ಚಿಕ ನಾಯಕನಾಗಲು ಬಯಸುತ್ತಾನೆ ಮತ್ತು ಮೀನ ಸಂರಕ್ಷಿತ ಭಾವನೆಯನ್ನು ಪ್ರೀತಿಸುತ್ತಾನೆ. ಕರ್ಕ. ಎರಡು ರಾಶಿ ಚಿಹ್ನೆಗಳು ಅತ್ಯಂತ ಸಹಾನುಭೂತಿಯಿಂದ ಕೂಡಿರುತ್ತವೆ. ಮೀನವು ಕರ್ಕಗೆ ಅಗತ್ಯವೆಂದು ಭಾವಿಸಲ್ಪಡುತ್ತದೆ. ಮಕರ ರಾಶಿ. ಈ ಎರಡು ರಾಶಿಗಳು ಧ್ರುವೀಯ ವಿರುದ್ಧವಾಗಿದ್ದು, ಪ್ರಾಯೋಗಿಕ ಮಕರ ರಾಶಿಯು ಮೀನರಾಶಿಗೆ ಮಾರ್ಗದರ್ಶನ ನೀಡುತ್ತದೆ. ಮೀನರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿಚಕ್ರಗಳು ಮಿಥುನ. ಮಿಥುನ ರಾಶಿಯವರು ವಿಷಯವನ್ನು ಲಘುವಾಗಿ ಪರಿಗಣಿಸುವ ರೀತಿ ಮತ್ತು ಲಘು ಹೃದಯದ ವಿಧಾನವು ಮೀನರಾಶಿಗಳ ಭಾವನೆಗೆ ನೋವುಂಟು ಮಾಡುವ ಕಾರಣ ಈ ಜೋಡಿಗಳು ಉತ್ತಮ ದಾಂಪತ್ಯಕ್ಕೆ ಸೂಕ್ತವಲ್ಲ ಎನ್ನಬಹುದು. ತುಲಾರಾಶಿ. ತುಲಾರಾಶಿಯವರು ಸಾಮಾಜಿಕವಾಗಿರಬೇಕು. ಸಮಯವನ್ನು ಇಷ್ಟಪಡುವ ಮೀನರಾಶಿಯವರೊಂದಿಗೆ ಘರ್ಷಣೆ ಮಾಡಬಹುದು ಮತ್ತು ಮೀನಗಳ ಸೂಕ್ಷ್ಮತೆಯು ವಾದಗಳಿಗೆ ಕಾರಣವಾಗಬಹುದು. ಧನುರಾಶಿ. ಮೀನ ಸೂಕ್ಷ್ಮವಾಗಿರುತ್ತದೆ, ಆದ್ದರಿಂದ ಸಾಕಷ್ಟು ಭಕ್ತಿ ಬೇಕು. ಆದರೆ ಸ್ವತಂತ್ರ ಧನುರಾಶಿ ಇದನ್ನು ಒದಗಿಸಲು ಸಾಧ್ಯವಾಗದಿರಬಹುದು ಮತ್ತು ಆಗಾಗ್ಗೆ ತಂತ್ರದ ಕೊರತೆಯನ್ನು ಹೊಂದಿರುತ್ತದೆ. ಮೀನರಾಶಿಯು ನೀವು ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದ, ಉತ್ತರ ಭಾದ್ರ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ರೇವತಿ ನಕ್ಷತ್ರದ 1, 2, 3 ಅಥವಾ 4ನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಮೀನರಾಶಿಯಾಗುತ್ತದೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವು ದಿ ಆದಲ್ಲಿ ಪೂರ್ವ ಭಾದ್ರ ನಕ್ಷತ್ರ, ದು, ಖ, ಜ ಮತ್ತು ಥ ಆದಲ್ಲಿ ಉತ್ತರ ಭಾದ್ರ ನಕ್ಷತ್ರ ಹಾಗೂ ದೆ, ದೋ, ಚ ಅಥವಾ ಚಿ ಆದಲ್ಲಿ ರೇವತಿ ನಕ್ಷತ್ರ ಹಾಗೂ ಮೀನರಾಶಿಯಾಗುತ್ತದೆ. ಸೂಕ್ಷ್ಮ ಗುಣಗಿರುವ ಮೀನರಾಶಿಯವರು ದೃಢ ನಿರ್ಧಾರ ತೆಗೆದುಕೊಳ್ಳದ ಕಾರಣ ಪದೇ ಪದೇ ಸೋಲು ಎದುರಿಸುತ್ತಾರೆ. ಶಾಂತ ಸ್ವಭಾವವಿದ್ದರೂ ಮಾತು ಕಟುವಾಗಿರುತ್ತದೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದು ಅಭಿಲಾಷೆ ಇವರಲ್ಲಿರುತ್ತದೆ. ವಿಲಾಸಿ ಜೀವನ ಇಷ್ಟಪಡುವ ಈ ರಾಶಿಯವರು ಅಂದುಕೊಂಡಿದ್ದನ್ನು ಸಾಧಿಸದೇ ಬಿಡುವುದಿಲ್ಲ. ಮೀನರಾಶಿಯ ಗುಣಲಕ್ಷಣಗಳು. ಮೀನರಾಶಿಯಲ್ಲಿ ಜನಿಸಿರುವ ಮಹಿಳೆಯರಿಗೆ ಕೋಮಲವಾದ ಮನಸ್ಸಿರುತ್ತದೆ. ಯಾರ ಮನಸ್ಸಿಗೂ ನೋವಾಗುವಂತೆ ಮಾತನಾಡುವುದಿಲ್ಲ. ಸೂಕ್ಷ್ಮವಾದ ಗುಣ ಸ್ವಭಾವವಿರುತ್ತದೆ. ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಮಾನ ದೊರೆಯುತ್ತದೆ. ಹಾಸ್ಯ ಪ್ರಜ್ಞೆ ವಿಶೇಷವಾಗಿರುತ್ತದೆ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳುವ ಗುಣ ಇವರದ್ದು. ಸದಾಕಾಲ ಯಾವುದಾದರೂ ಒಂದು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುತ್ತೀರಿ. ಎಲ್ಲ ರೀತಿಯ ಅನುಕೂಲಗಳಿದ್ದರೂ ಮನದಲ್ಲಿ ಚಿಂತೆಯೊಂದಿರುತ್ತದೆ. ಶಾಂತಿ ಸ್ವಭಾವದವರಾದರೂ ಕಟುವಾಗಿ ಮಾತನಾಡುವಿರಿ. ಈ ಜಾತಕದಲ್ಲಿ ಜನಿಸಿರುವ ಪುರುಷರು ಜೀವನವನ್ನು ಪ್ರೀತಿಸುತ್ತಾರೆ. ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕೆಂಬ ಅಭಿಲಾಷೆ ಇವರಿಗಿರುತ್ತದೆ. ಸೂಕ್ಷ್ಮವಾದ ಮನಸ್ಸಿನ ಕಾರಣ ಸಣ್ಣ ಪುಟ್ಟ ವಿವಾದವನ್ನು ಎದುರಿಸಲಾರಿರಿ. ಆಧ್ಯಾತ್ಮಿಕ ಭಾವನೆ ವಿಶೇಷವಾಗಿರುತ್ತದೆ. ಸಂಗೀತ, ನಾಟ್ಯದಂತಹ ಸಾಂಪ್ರದಾಯಿಕ ಕಲೆಗಳಲ್ಲಿ ಹೆಚ್ಚು ಆಸಕ್ತಿ ತೋರುವಿರಿ. ಕುಟುಂಬದ ಒಳಿತಿಗಾಗಿ ಯಾವುದೇ ತ್ಯಾಗವನ್ನು ಮಾಡಬಲ್ಲಿರಿ. ಕೋಪ ಬೇಗನೆ ಬಂದರೂ ಬಹುಕಾಲ ಉಳಿಯದು.
ಹೆಚ್ಚಿನ ನಿರೀಕ್ಷೆ ಇದ್ದರೂ ಸುಮ್ಮನಾಗುವಿರಿ. ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದವರಿಗೆ ದೃಢವಾದ ಮನಸ್ಸಿರುವುದಿಲ್ಲ. ಆದ್ದರಿಂದ ಎಲ್ಲ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತವೆ. ಆದರೆ ಶುದ್ಧವಾದ ಮನಸ್ಸಿರುತ್ತದೆ. ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಅಸಾಧ್ಯವೆನಿಸುವುದಿಲ್ಲ. ಉನ್ನತ ಮಟ್ಟದ ಜೀವನವನ್ನು ನಡೆಸಲು ಬಯಸುವಿರಿ. ವಿಲಾಸಿ ಜೀವನವನ್ನು ನಡೆಸಲು ಇಷ್ಟಪಡುವಿರಿ. ಇವರ ದಾಂಪತ್ಯ ಜೀವನವು ಸುಖ ಸಂತೋಷಗಳಿಂದ ಕೂಡಿರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.